ನಮಸ್ಕಾರ ನಾನು ನಿಮ್ಮ ಜೆ ಎಂ ರಾಜಶೇಖರ್ ನೀವು ನೋಡ್ತಾ ಇದ್ದೀರಿ ಆರ್ ಟಿ ಐ ಟಿವಿ ಯೂಟ್ಯೂಬ್ ಚಾನಲ್ ನಿಮಗೆ ಕೋಟ್ಯಾಧೀಶರಾಗಬೇಕು ಅನ್ನೋ ಕನಸಿದೆಯಾ ಹಾಗಂತ ಮಾಹಿತಿ ಹಕ್ಕು ಕಾಯ್ದೆ ಬಳಸಿ ಅಕ್ರಮವಾಗಿ ಸಂಪಾದನೆ ಮಾಡೋದಕ್ಕೆ ಪ್ರಚೋದನೆ ಕೊಡ್ತೀನಿ ಅಂತ ಹೇಳಬೇಡಿ ಒಂದು ಹೇಳ್ತಾ ಇದ್ದೀನಿ ದಾಖಲೆಗಳನ್ನು ಸಂಗ್ರಹಿಸಿದರೆ ಖಂಡಿತ ನೀವು ಒಂದು ಕೋಟಿ ಅಲ್ಲ ಐದು ಕೋಟಿ ತನಕ ಸಂಪಾದಿಸಬಹುದು ಬಹುಮಾನವನ್ನು ಗೆಲ್ಲಬಹುದು ಸರ್ಕಾರವೇ ಕೊಡುತ್ತೆ ನಿಮಗೆ ನೀವು ದಾಖಲೆಗಳನ್ನು ಸಂಗ್ರಹಿಸಬೇಕು ಸರ್ಕಾರಕ್ಕೆ ಕೊಡಬೇಕು ಹೇಗೆ ಈ ಎಲ್ಲ ನಿಮಗೆ ಮಾಹಿತಿ ಬೇಕು ಅನ್ನೋದಾದರೆ ನೀವು ಒಂದಿಷ್ಟು ಕಾಲ ಕಾಯಬೇಕು ಏಕೆಂದರೆ ಅದಕ್ಕೆ ಬೇಕಾದಂಥ ಎಲ್ಲ ಟ್ರಿಕ್ಸ್ನ ನಾನು ಪುಸ್ತಕದಲ್ಲಿ ಬರೆದಿದ್ದೇನೆ ಆ ಪುಸ್ತಕ ಯಾವುದು ಅಂತ ಗೊತ್ತಾ ನಿಮಗೆ ಮಾಹಿತಿ ಹಕ್ಕು ದರ್ಬಾರ್ ಮನೆಯಿಂದ ಶ್ರೀಸಾಮಾನ್ಯರ ರಾಜ್ಯವಾರ ನಿಮ್ಮ ಮನೆಯಲ್ಲೇ ಕೂತು ನೀವು ದೇಶವನ್ನು ಆಳಬಹುದು ಹೇಗೆ ಅದು ಈ ಪುಸ್ತಕದಲ್ಲಿ ಲಭ್ಯ ಆದರೆ ಈ ಪುಸ್ತಕಕ್ಕೋಸ್ಕರ ನೀವು ಕಾಯಲೇಬೇಕು ಮಿನಿಮಮ್ ಇನ್ನೂ ಐದರಿಂದ ಆರು ತಿಂಗಳು ಏಕೆಂದರೆ ತುಂಬ ಸಮಗ್ರವಾಗಿ ಆ ಪುಸ್ತಕ ಹೊರಬರ್ತಾ ಇದೆ ನಾನು ಬರೆದಿದ್ದೇನೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ಏಕೆಂದರೆ ನಮಗೆ ಯಾರೂ ಮುಖ್ಯ ಅಲ್ಲ ದೇಶ ಮುಖ್ಯ ದೇಶ ಮೊದಲು ಈ ದೇಶಕ್ಕಾಗಿ ನಾನು ನೀವು ಹಾಗಾದರೆ ಏನು ಮಾಡಬೇಕು ನಾವು ಚೆನ್ನಾಗಿರಬೇಕು ದೇಶನೂ ಚೆನ್ನಾಗಿರಬೇಕು ದೇಶ ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದ ಹಾಗೆ ಹಾಗಾದರೆ ಮನೆಯಿಂದ ರಾಜ್ಯಭಾರ ಮಾಡೋದಕ್ಕೆ ನೀವು ಸಿದ್ಧನಾ ಮಾಹಿತಿ ಹಕ್ಕು ದರ್ಬಾರ್ ಪುಸ್ತಕಕ್ಕೆ ನೀವು ಕಾಯಲೇಬೇಕು ಅಲ್ಲಿ ತನಕ ಕಾಯ್ತೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ ಏಕೆಂದರೆ ಆ ಪುಸ್ತಕ ನಿಮಗೆ ಸಮಗ್ರವಾಗಿ ತೆಗೆದುಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಇನ್ನೊಂದು ವಿಷಯ ಬರೀ ಕಾನೂನು ಸಾಹಿತ್ಯನ ಇದು ಅಲ್ಲ ಪ್ಯೂರ್ ಸಾಹಿತ್ಯ ಪ್ಯೂರ್ ಕಾನೂನಿನ ಮಾಹಿತಿ ಪ್ಯೂರ್ ಪತ್ರಿಕೋದ್ಯಮದ ಭಾಷೆಯ ಬಳಕೆ ಸಮ್ಮಿಶ್ರ ಒಂಥರ ಮಿಕ್ಸ್ಚರ್ನಲ್ಲಿ ಹಾಕಿದ ಹಾಗಿದೆ ನೀವು ಓದಿದರೆ ಆ ಪುಸ್ತಕನ ಒಂದೇ ಗುಕ್ಕಿನಲ್ಲೇ ಓದಿ ಮುಗಿಸ್ತೀರಿ ಅಷ್ಟು ಸರಳವಾಗಿ ನಿಮ್ಮ ಭಾಷೆಯಲ್ಲಿ ಮಣ್ಣಿನ ಭಾಷೆಯಲ್ಲಿ ಆ ಪುಸ್ತಕವನ್ನು ನಾನು ಬರೆದಿದ್ದೇನೆ ಅದು ಟೈಪ್ ಆಗ್ತಾ ಇದೆ ನೀವು ಕಾಯಬೇಕು ಕಾಯ್ತೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ ಈ ಪುಸ್ತಕ ನಿಮಗಾಗಿ ಭಾರತೀಯ ಕನ್ನಡಿಗರಿಗಾಗಿ ಕನ್ನಡಿಗರೇ ಈ ನಾವು ಹೆಮ್ಮೆ ಪಡಬೇಕು ನಾನು ಒಬ್ಬ ಭಾರತೀಯ ಅಂತ ಹೇಳ್ಕೊಳ್ಳೋದಕ್ಕೆ ನಾವು ಭಾರತೀಯರು ಕಾರ್ಯಕರ್ತರಲ್ಲ ಈ ದೇಶದ ನಾಗರಿಕರು ಸುಪ್ರೀಂ ಹೀರೋಗಳು ನಿಮಗಾಗಿ ಆ ಪುಸ್ತಕ ಬರುತ್ತೆ ಅಲ್ಲಿ ತನಕ ವೇಟ್ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ